ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ರೈಲಿನ ಸಮಸ್ಯೆಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಸುಮಾರು 7 ವಿಡಿಯೋಗಳನ್ನು ನಾನು ರೈಲಿನ ಸಮಸ್ಯೆಗಳ ಬಗ್ಗೆ ಬಿಟ್ಟಿದ್ದೇನೆ. 7 ವಿಧದ ರೈಲಿನ ಸಮಸ್ಯೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಂತಕ್ಕಂಥವು ಹಲವಾರು ಪ್ರಶ್ನೆಗಳನ್ನು ಅದರಲ್ಲಿ ಬಿಡಿಸಿದ್ದೇನೆ. ಅದರಲ್ಲಿ ಹಲವಾರು ಪರೀಕ್ಷೆಗಳಲ್ಲಿ ಬಿದ್ದಿರತಕ್ಕಂಥ ಪ್ರಶ್ನೆಗಳನ್ನು ಕೂಡ ಬಿಡಿಸಿದ್ದೇನೆ. ಹಾಗೂ ಎಲ್ಲ ಸುಮಾರು 5-6 ಪ್ರಶ್ನೆಗಳು ಸ್ಟ್ಯಾಂಡರ್ಡ್ ಪ್ರಶ್ನೆಗಳು, ಇವಲ್ಲೇ ಡಾಟಾ ಸಬ್ ಚೇಂಜ್ ಆಗಿ ಎಕ್ಸಾಮಿಗೆ ಬಂದಿರ್ತದೆ ಅಂಥ ಪ್ರಶ್ನೆಗಳು ಇವತ್ತು ನಾವು ಬಿಡಿಸೋಣಿಲ್ಲಿ. ಈಗ ಈ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳ್ರಿ. ಇದು ಕ್ಲರಿಕಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥದ್ದು. 120 ಮೀಟರ್ ಉದ್ದದ ರೈಲು ಒಂದು ಕಂಬವನ್ನು 10 ಸೆಕೆಂಡ್ಗಳಲ್ಲಿ ದಾಟಿದರೆ ಆ ರೈಲಿನ ವೇಗ ಎಷ್ಟು? ಕೇಳಿರ್ತಕ್ಕಂಥ ಪ್ರಶ್ನೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಇಲ್ಲಿ ಡೈರೆಕ್ಟ್ ಹೇಳ್ತಾರೆ ರೈಲಿನ ವೇಗ ಎಷ್ಟು. ರೈಲಿ ಉದ್ದ ಕೊಟ್ಟಾರೆ, ಅದು ದಾಟ್ಲಿಕ್ಕೆ ಸಮಯವನ್ನು ಕೊಟ್ಟಾರೆ. ಉದ್ದವನ್ನು ಮೀಟರ್ನ ಕೊಟ್ಟಾರೆ, ಸಮಯವನ್ನು ಸೆಕೆಂಡ್ನ ಕೊಟ್ಟಾರೆ. ಕೆಲಸ ಏನಿಲ್ಲ, ಡೈರೆಕ್ಟ್ ಫಾರ್ಮುಲಾ ಉತ್ತರ ಕಂಡುಹಿಡಿಯೋದು. ನೋಡ್ರಿ, ಪರಿಹಾರವನ್ನು ಮಾಡಿದಾಗ ನಮಗೆ ಕಂಡಿರಬೇಕು ರೈಲಿನ ವೇಗ. ರೈಲಿನ ವೇಗ ಕಂಡಿಡಿ ಅಂದ್ರೆ ಇದಕ್ಕೆ ಫಾರ್ಮುಲಾ ಐತೆ, ರೈಲಿನ ಉದ್ದ ಡಿವೈಡ್ ಬೈ ರೈಲಿನ ಉದ್ದ ಡಿವೈಡ್ ಬೈ ತೆಗೆದುಕೊಂಡ ಸಮಯ. ಈ ಫಾರ್ಮುಲಾ ಹಾಕ್ಬಿಟ್ರೆ ನಮ್ಗೆ ಉದ್ದ ಸಿಗ್ಬಿಡ್ತಾರೆ. ಫಾರ್ಮುಲಾ ತೋಡ್ರಿ, ರೈಲಿನ ವೇಗ ಅಂತ ತಗೊಳ್ಳೋಣ. ರೈಲಿನ ಉದ್ದ 120 ಮೀಟರ್, ಸಮಯ ತೆಗೆದುಕೊಂಡ ಸಮಯ 10 ಸೆಕೆಂಡ್, ಹೌದಾ? ಉದ್ದ 120 ಮೀಟರ್ ಐತಿ, ಹಾಕೇನೆ. ತೆಗೆದುಕೊಂಡ ಸಮಯ 10 ಸೆಕೆಂಡ್ ಐತಿ, ಹಾಕೇನೆ. ಎಷ್ಟಾಯ್ತು? 12. ವೇಗ ಇರ್ತದೆ, ಇದು ಮೀಟರ್ ಆಗದೆ ಇದು ಸೆಕೆಂಡ್ ಆಗದೆ. ಹಂಗಾಗಿ ಏನ್ ಬಂತು? ವೇಗ ಮೀಟರ್ ಪರ್ ಸೆಕೆಂಡ್ ಬಂತು. ಇಷ್ಟಕ್ಕೆ ನಮ್ಮ ಉತ್ತರ ಮುಗಿಲಿಲ್ಲ ಆತ್ಮೀಯರೇ. ಯಾಕಂದ್ರೆ ನಮ್ಮ ಆಪ್ಷನ್ ಒಳಗೆ ಕೊಟ್ಟಂತ ಆಪ್ಷನ್ ಒಳಗೆ ಇಷ್ಟಿದ್ರು ಓಕೆ. ಒಮ್ಮೊಮ್ಮೆ ಏನ್ ಮಾಡ್ಬಿಡ್ತಾನೆ, ಇಷ್ಟಕ್ಕೆ ಕೊಟ್ಬಿಟ್ಟ ಇಟ್ ಇಸ್ ಓಕೆ. ಇಲ್ಲ, ಇವೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳು, ಹಿಂದಿನ ಸಮಸ್ಯೆ ನಾವು ನೋಡಿವಿ. ಅದರ ವೇಗವನ್ನ ಕಿಲೋಮೀಟರ್ ಪ್ರತಿ ಗಂಟೆ ಕೊಡ್ತಾನ, ಅದನ್ನ ನಾವೇನ್ ಮಾಡ್ತಿದ್ವಿ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತಿದ್ವಿ ನಾವು. ಈಗ ಇದು ಮೀಟರ್ ಪರ್ ಸೆಕೆಂಡಿಗೆ ಬಂದೈತೆ, ಅದು ಹೌದಾ? ಮೀಟರ್ ಪರ್ ಸೆಕೆಂಡಿಗೆ ಬಂದೈತಿ. ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಕಿಲೋಮೀಟರ್ ಪರ್ ಗಂಟೆಗೆ ಕನ್ವರ್ಟ್ ಮಾಡ್ಬೇಕು ನಾವು. ಈಗ ಹಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾತ? ಈಗ ಕನ್ವರ್ಟಿಂಗ್ 12 × ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು. ಕಿಲೋಮೀಟರ್ ನಿಂದ ಇದ್ದಿದ್ದನ್ನ ಮೀಟ್ರಿಗೆ ಮಾಡ್ಬೇಕಂದ್ರೆ 5 ÷ 18 ಹಾಕ್ತಿದ್ವಿ. ಈಗ ಮೀಟರ್ ನಿಂದ ಕಿಲೋಮೀಟರ್ ಮಾಡ್ಬೇಕಂದ್ರೆ 18 ÷ 5 ಮಾಡ್ಬೇಕು. 18 ÷ 5 ಈ ರೀತಿ ಮಾಡಿದಾಗ ಏನಾಗ್ತಾ ಇದು? 5 × 1 = 5 × 2 = 10 0.26 = 24 ಹಂಗಾರೆ ಎಷ್ಟು ಬಂತು? 2.4 × 18 2.4 × 18 ನಾವು ಗುಣಿಸಿದ್ರೆ ಏನ್ ಬರ್ತದೆ ಉತ್ತರ ಮಾಡಿ ನೋಡಿದ್ರೆ? 18 × 72 18 × 36 7 × 43 ಇದು 2.4 ಇದು ಈ ಪಾಯಿಂಟ್ ಅದ. 1.1 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಬಿಡೋಣ. ಎಷ್ಟು ಬಂತು? 43.2 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದು ಕೂಡ ಉತ್ತರ, ಇದು ಕೂಡ ಉತ್ತರ. ಆಪ್ಷನ್ ಯಾವ್ದಾದ್ರು ನೋಡ್ಕೊಂಡು ಮಾಡ್ಬೇಕು. ಈಗ ಬಂದಿರತಕ್ಕಂತ ವೇಗ ನಾವು ಮೀಟರ್ ಪರ್ ಸೆಕೆಂಡ್ ಆಗಿದ್ರೆ ಇಷ್ಟ ಓಕೆ, ಅದು ಕಿಲೋಮೀಟರ್ ಪ್ರತಿ ಗಂಟೆಗೆ ಮಾಡ್ಬೇಕಂದ್ರೆ 43.2 ಕಿಲೋಮೀಟರ್ ಪ್ರತಿ ಗಂಟೆ ಆಗ್ತದೆ. ಈ ಪ್ರಶ್ನೆಯನ್ನ ಕ್ಲರಿಕಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಈಗ ಮತ್ತೊಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ನೋಡೋಣ. ಅಲ್ಲಿವರೆಗೂ ತಾವು ಇದನ್ನು ಗಮನಿಸ್ತಾ ಇರಿ. ಆತ್ಮೀಯರೇ, ಈ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳ್ರಿ. ಈ ಒಂದು ಉದಾಹರಣೆಯನ್ನು ಈಗಾಗಲೇ ನಾನು ರೈಲಿನ ಸಮಸ್ಯೆಗಳ 3ನೇ ವಿಧದಲ್ಲಿ ಬಿಡಿಸಿದ್ದೇನೆ. ಮತ್ತೊಮ್ಮೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ ರೈಲಿನ ಸಮಸ್ಯೆಗಳಿಗಾಗಿ ಇದನ್ನು ಮತ್ತೊಮ್ಮೆ ಬಿಡಿಸ್ತಾ ಇದ್ದೇನೆ ಅಷ್ಟೇ. ನೋಡ್ರಿ, ಇದ್ರೆ ಡೈರೆಕ್ಟ್ ನಾವು ಈಗ ಆನ್ಸರ್ಗೆ ಹೋಗ್ಬೋದು. 700 ಮೀಟರ್ ಉದ್ದದ ರೈಲು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದೆ. ಒಂದು ಸುರಂಗವನ್ನು 60 ನಿಮಿಷದಲ್ಲಿ ದಾಟಿದರೆ ಆ ಸುರಂಗದ ಉದ್ದ ಎಷ್ಟು? ಇಲ್ಲಿ ನಮಗೆ ರೈಲಿನ ಉದ್ದ ಕೊಟ್ಟಿದ್ದಾರೆ. ರೈಲಿನ ಉದ್ದ ಎಷ್ಟಿದೆ? ಎ ಕೊಟ್ಟು ರೈಲಿನ ಉದ್ದ 700 ಮೀಟರ್, ಬಿ ಕೊಟ್ಟು ಸುರಂಗದ ಉದ್ದ, ಏನೂ ಇಲ್ಲ ಇದು ಎಕ್ಸ್ ಇರಲಿ. ಮುಂದೆ ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ? ವೇಗ
72 ಕಿಲೋಮೀಟರ್ 72 ಕಿಲೋಮೀಟರ್ ಪ್ರತಿ ಗಂಟೆ ಆಯ್ತು. ನಾವಿದ ನಿಮಿಷಕ್ಕೆ ನಾವು ನಿಮಿಷಕ್ಕೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ನಾವು ಇದನ್ನ. ಈಗ ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತಿದ್ದಾಗ ಅದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, 72 × 5 / 18 ಮಾಡ್ಬೇಕು. 18 × 1, 18 × 4 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದನ್ನ ಹೆಂಗ್ ಮಾಡಿದ್ವಿ ಹೇಳ್ರಿ, ಕೊಟ್ಟಿರ್ತಕ್ಕಂಥ ಉದ್ದ ಮೀಟರ್ ಆಗೈತೆ, ಆಮೇಲೆ ಎಲ್ಲ ಡಾಟಾಗಳು ಮೀಟರ್ ಪರ್ ಸೆಕೆಂಡ್ ಆಗದಾವ, ಆಮೇಲೆ ಕೊಟ್ಟಿರ್ತಕ್ಕಂಥ ಸಮಯ ಸೆಕೆಂಡ್ ಆಗಿ ಮಾಡ್ಕೋಬೇಕು, ಇದು ಕೂಡ ಸೆಕೆಂಡ್ ಆಗಿ ಮಾಡ್ಕೋಬೇಕು ನಾವು, ಯಾಕಂದ್ರೆ ನಿಮಿಷದಾಗ ಕೊಟ್ಟಾರ ಅವರು ಸೆಕೆಂಡ್ ಆಗಿ ಮಾಡ್ರಿ. ಏನಾಯ್ತು ಸಮಯ, ಸಮಯ ಏನಾಯ್ತು 1 ನಿಮಿಷ ಅಂದ್ರೆ, 1 ನಿಮಿಷ ಅಂದ್ರೆ ಎಷ್ಟ್ರಿ, 60 ಸೆಕೆಂಡ್ಗಳಿ. ಹೌದ್ರ್ಯಾ, ಇದು ನಮ್ಗೆ ಡಾಟಾ ಗೊತ್ತಾಗ, ನಮಗೆ ಸಮಯ ಫಾರ್ಮುಲಾ ಗೊತ್ತೈತೆ. ರೈಲು ಆ ಸುರಂಗ ದಾಟ್ಲಿಕ್ಕೆ ಎಷ್ಟು ಸಮಯ ಬೇಕು ಅಂತಕ್ಕಂಥ ಫಾರ್ಮುಲಾ ಗೊತ್ತೈತೆ, A+B/ವೇಗ ವೇಗ ಅಂತ. ರೈಲಿನ ಉದ್ದ ಸುರಂಗದ ಉದ್ದ ಡಿವೈಡೆಡ್ ಬೈ ವೇಗ. ಹಿಂಗ ನಮ್ಗೆ ಸಮಯ ಗೊತ್ತೈತೆ, ಸಮಯ ಗೊತ್ತೈತಿ, ವೇಗ ಗೊತ್ತದ, ರೈಲಿನ ಉದ್ದ ಗೊತ್ತದ, ಬಿ ಏನು ಸುರಂಗದ ಉದ್ದ ಕಂಡುಹಿಡಬೇಕು ನಾವು. ಸುರಂಗದ ಉದ್ದ ಗೊತ್ತಿಲ್ಲ, ಅದಕ್ಕಾಗಿ ಸ್ವಲ್ಪ ಫಾರ್ಮುಲಾವನ್ನ ಇರು ಮೂರು ಮಾಡ್ಬಿಡೋಣ. ಏನಾಗ್ತದೆ, ಸಮಯ ಈ ಕಡೆ ಭಾಗಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಆಗ್ತದೆ ಗುಣಾಕಾರ ಆಗ್ತದೆ. ಸಮಯ ಇಂಟು ವೇಗ ಈಕ್ವಲ್ ಟು A+B ಆಗ್ತದೆ. ಇದ್ರ ನಮ್ಗೆ ಎ ಬರ್ತದ, ಬಿ ಕಂಡು ಹಿಡಿಬೇಕು. ಹಂಗಾರೆ ಬಿ ಒಂದು ಬಿಟ್ಟು ಏನ್ ಈ ಕಡೆ ಮಾಡಿದಾಗ ಪ್ಲಸ್ ಎ ಇಲ್ಲಿ ಎ ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ ಆಗ್ತದೆ. ಸಮಯ ಉಂಡೆ ವೇಗ ಮೈನಸ್ A = B ಆಯ್ತಾ. ಈ ನೋಡ್ರಿ ಸಮಯ ಹಾಕ್ಬಿಡ್ರಿ ಎಷ್ಟಿದೆ, 60 ಸೆಕೆಂಡ್ ಇದೆ. ವೇಗ ಏನೈತಿ, 20 ಮೀಟರ್/ಸೆಕೆಂಡ್ ಅದ. ಮೈನಸ್ ಎ ಅಂದ್ರೆ 700 ಮೀಟರ್ ಅದ. ಕೊಟ್ಟಿರ್ಲಿ ಇಲ್ಲಿವರೆಗೆ ತಿಳಿತಾ, ಸಮಯ 60 ಸೆಕೆಂಡ್ ಹಾಕಿನಿ, ವೇಗ 20 ಮೀಟರ್/ಸೆಕೆಂಡ್ ಹಾಕಿನಿ, ಈ ಒಂದು ಎ ಅಂದ್ರೆ ರೈಲಿನ ಉದ್ದ 700 ಮೀಟರ್ ಹಾಕಿನಿ. ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೊಂಬಿಡಿ, 60 × 20 6 × 2 = 12 ಇದೊಂದು 0 ಇದೊಂದು 0 ಎಷ್ಟಾಯ್ತು, 1200 ಆತ. ಮೈನಸ್ 700 ಎಷ್ಟಾಯ್ತು, 500 ಆತ. 500 ಏನಿದು ಮೀಟರ್, ಯಾಕಂದ್ರೆ ಇದು ಮೀಟರ್ನಾಗೈತಿ, ರೈಲಿನ ಉದ್ದ, ಆಮೇಲೆ ಕೊಟ್ಟಿರ್ತಕ್ಕಂಥ ಸಮಯ ಸೆಕೆಂಡ್ ಮಾಡ್ಕೊಂಡಿವಿ, ವೇಗವನ್ನು ಮೀಟರ್ ಪರ್ ಸೆಕೆಂಡ್ ಮಾಡೀವಿ, ಹಂಗಾರೆ ಸುರಂಗದ ಉದ್ದ ಕೂಡ ಮೀಟರ್ನಾಗಿರ್ತದೆ. ಹಂಗಾದ್ರೆ ಏನಾಯ್ತು, 700 ಮೀಟರ್ ಉದ್ದದ ರೈಲು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದರೆ ಒಂದು ಸುರಂಗವನ್ನ 1 ನಿಮಿಷದಲ್ಲಿ ದಾಟಿದರೆ ಆ ಸುರಂಗದ ಉದ್ದ 500 ಮೀಟರ್ಗಳಾಗಿರುತ್ತದೆ. ಇದು NDA ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥದ್ದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದನ್ನು ತಾವು ಗಮನಿಸ್ತಾ ಇರಿ, ನಾವು ಮತ್ತೊಂದು ಪರೀಕ್ಷೆಯ ಕೇಳಿರ್ತಕ್ಕಂಥ ರೈಲಿನ ಸಮಸ್ಯೆಗಳನ್ನು ನೋಡೋಣ. ಆತ್ಮೀಯರೇ, ಈ ಒಂದು ಪ್ರಶ್ನೆಯನ್ನ KAS ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡ್ರಿ. ಒಂದು ಸೇತುವೆಯ ಮೇಲೆ ಒಬ್ಬ ವ್ಯಕ್ತಿ ಗಂಟೆಗೆ 15 ಕಿಲೋಮೀಟರ್ಗಳಂತೆ ಸವಾರಿ ಮಾಡುತ್ತಿದ್ದಾನೆ. ಆ ಸೇತುವೆಯನ್ನು ದಾಟಲು ಆ 5 ನಿಮಿಷಗಳಲ್ಲಿ 5 ನಿಮಿಷ ತೆಗೆದುಕೊಂಡ್ರೆ ಸೇತುವೆಯ ಉದ್ದ ಎಷ್ಟು? ಆ ಸೇತುವೆ ದಾಟಲು ಆತ 5 ನಿಮಿಷಗಳನ್ನು ತೆಗೆದುಕೊಂಡ್ರೆ ಸೇತುವೆಯ ಉದ್ದ ಎಷ್ಟು? ಇಲ್ಲಿ ವ್ಯಕ್ತಿಯನ್ನೇ ಮೆನ್ಷನ್ ಮಾಡ್ತಾರೆ ಅವರು, ರೈಲಿಲ್ಲ ಮತ್ತೊಂದಿಲ್ಲ. ಏನಿದೆ ಆ ರೈಲಿನ ಸಮಸ್ಯೆಗಳಲ್ಲಿ ಯಾಕೆ ಇದನ್ನು ಹಾಕಿದ್ವಿ ಅಂತಂದ್ರೆ, ಸಮಸ್ಯೆಗೆ ಇರ್ತಕ್ಕಂಥ ಸೂತ್ರ ಆ ರೈಲಿನ ಸಮಸ್ಯೆಗಳ ಸೂತ್ರನ ಇದಕ್ಕೆ ಅಳವಡಿಸ್ಬೇಕಾಗ್ತೈತೆ ನಾವು. ಅದಕ್ಕಾಗಿ ನೋಡ್ರಿ, ಒಂದು ಸೇತುವೆ ಮೇಲೆ ಒಬ್ಬ ವ್ಯಕ್ತಿ ಗಂಟೆಗೆ 15 ಕಿಲೋಮೀಟರ್ ಸವಾರಿ ಮಾಡತ್ತಾನ. ಹಂಗಾಗಿ ಇಲ್ಲಿ ಕೊಟ್ಟಿರೋ ಪರಿಹಾರನ ಮಾಡ್ಕೊಳ್ಳೋ ಮೊದಲಿಗೆ ಡಾಟಾ ಕೊಡ್ಕೊಳ್ರಿ. ವೇಗವನ್ನು ಹೇಳಿದ್ರು ಅವರು 15 ಕಿಲೋಮೀಟರ್/ಗಂಟೆ ಅಂತಂದ್ರೆ, ಆಮೇಲೆ ಹೇಳ್ತಾರೆ ಸೇತುವೆ ದಾಟಲು 5 ನಿಮಿಷ ತೆಗೆದುಕೊಂಡ್ರೆ ಕಾಲ 5 ನಿಮಿಷ. ಇನ್ನೊಂದು ನೋಡ್ರಿ, ಇದು ನಿಮಿಷದಾಗದೆ, ಇದು ಕಿಲೋಮೀಟರ್ ಗಂಟೆಗೆ ಐತದೆ, ಅದನ್ನ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ನಾವು. ಹೌದಾ, ಅದ್ ನಾವು ಸೆಕೆಂಡಿಗೆ ನಾವು ಕನ್ವರ್ಟ್ ಮಾಡಿದಾಗ ಏನಾಗ್ತದೆ, 15 × 5/18 3 × 3 = 8 ಅಂದ್ರೆ 25/6 ಕರೆಕ್ಟ್ ಆಗ ಹೇಳ್ತಾ ಇರೋದು 25/6 ಇದೇನದು 25/6 ಮೀಟರ್ ಪರ್ ಸೆಕೆಂಡ್ ಇದು ವೇಗ. ಈಗ ಕಾಲ ನೋಡ್ರಿ, ಕಾಲ 5 ನಿಮಿಷ ಕೊಟ್ಟರೆ ಅವರು
ಈ ಕೆ ಎಸ್ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಕಂಡ್ರು ಅದರಲ್ಲಿರ್ತಕ್ಕಂಥ ಆಳವಾದ ಅಧ್ಯಯನದೊಂದಿಗೆ ನಾವು ಅದನ್ನ ತಿಳ್ಕೋಬಹುದಾಗಿದೆ. ಕ್ವಶನ್ ಬಹಳ ಈಸಿ ಐತಿ, ನಮಗೆ ಫಾರ್ಮುಲಾ ಗೊತ್ತಾಗ ಒಂದೊಂದು ಫಾರ್ಮುಲಾದಾಗ ಉತ್ತರಿತ ಅದ್ರದ್ದು. ಆದ್ರೆ ಡಾಟಾಸ್ನ ಎಷ್ಟು ಕನ್ವರ್ಟ್ ಮಾಡ್ಕೋಬೇಕು ನಾವು ಅಂತಂದ್ರೆ ಆ ಫಾರ್ಮುಲಾ ಹಾಕಿದ ತಕ್ಷಣ ಉತ್ತರ ಬರ್ತದೆ, ಆಪ್ಷನ್ನಾಗ ಉತ್ತರ ಸಿಕ್ಬಿಡ್ತದೆ ನಮಗೆ. ಆದ್ರೆ ನಮ್ಗೆ ಕನ್ವರ್ಟ್ ಮಾಡೋದು ದೊಡ್ಡ ಸಮಸ್ಯೆ. ಈಗ ವೇಗವನ್ನು ಮಾಡ್ಕೊಂಡ್ವಿ, 5 ನಿಮಿಷ × 2 ಇದನ್ನ ಮಾಡ್ಬಿಟ್ಟು ಬಂದ್ಬಿಡ್ತಾವ ಉತ್ತರ. ಆದ್ರೆ ಹಂಗಿಲ್ಲ, ಇದು ಮೀಟರ್ ಪರ್ ಸೆಕೆಂಡ್ ಆಗದೆ. ವೇಗ ಮಿನಿಟ್ ಲೆಕ್ಕದಾಗ ಅಂದ್ರೆ ನಿಮಿಷದ ಲೆಕ್ಕದಾಗ ಕೊಟ್ಟಾರೆ, ಅದನ್ನ ನಾವು ಸೆಕೆಂಡ್ ಲೆಕ್ಕ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ವೇಗ ಮೀಟರ್ ಪರ್ ಸೆಕೆಂಡ್ ಆಗೈತೆ, ಸಮಯ ಆಟೋಮೆಟಿಕ್ ಸೆಕೆಂಡ್ ಆಗಿರ್ಬೇಕು. 5 ನಿಮಿಷ ಅಂತಂದ್ರೆ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ರೀ? 1 ನಿಮಿಷಕ್ಕೆ 60 ಸೆಕೆಂಡ್. ಹಂಗಾರೆ 5 × 60 ಮಾಡೋಣ. 1 ನಿಮಿಷಕ್ಕೆ 60 ಸೆಕೆಂಡ್ ಆದ್ರೆ 5 ನಿಮಿಷಕ್ಕೆ ಎಷ್ಟು ಆಗ್ತದೆ ಅಂದ್ರೆ 300 ಸೆಕೆಂಡ್ ಆಗ್ತೈತಿ. ಆರೈತೆ 30 × 1 300 ಸೆಕೆಂಡ್ಗಳು. ಹೌದಾ? ಇದಾದ್ಮೇಲೆ ನೋಡ್ರಿ, ನಮ್ಗ ವೇಗ ಗೊತ್ತೈತಿ, ಕಾಲ ಗೊತ್ತಾಗ್ತದೆ. ಏನ್ ಕಂಡಿಡಿಬೇಕು ನಾವು? ಆತ 5 ನಿಮಿಷ ತೆಗೆದುಕೊಂಡ್ರೆ ಸೇತುವೆ ಉದ್ದ ಎಷ್ಟು, ಎಷ್ಟು ದೂರ ಐತೆ ಸೇತುವೆ ಅಂತ ಕಂಡಿಡಿಬೇಕು. ದೂರ ಇಟ್ಕೊಳ್ತು ಕಾಲ ಇಂಟು ವೇಗ. ಕಾಲ ಇಂಟು ವೇಗ, ಕಾಲ ಎಷ್ಟೈತಿ? 300 ಸೆಕೆಂಡ್. ವೇಗ ಎಷ್ಟೈತಿ? 25 ಕಡ್ತಾ ಹೋಗ್ತೈತೆ. ಇದು 6 × 1 = 30, 0 0 50 × 25 50 × 25 ನಾವು ಇದ್ರ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದೆ ಅಂತಂತಂದ್ರೆ 50 × 25 ಮಾಡಿದ್ರೆ 1250 ಬರ್ತದೆ. ಎದುರಾಗಿದೆ 1250 ಮೀಟರ್ ಆಗಿರ್ತೈತಿ. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ವೇಗ ಮೀಟರ್ ಪರ್ ಸೆಕೆಂಡ್, ಟೈಮು ಸೆಕೆಂಡ, ಹಂಗ ದೂರ ಮೀಟರ್ನಲ್ಲಿ ಇರ್ತದೆ. 1250 ಮೀಟರ್ ಉದ್ದದ ಸೇತುವೆಯ ದಾಟಲು ಒಬ್ಬ ವ್ಯಕ್ತಿ ಗಂಟೆಗೆ 15 ಕಿಲೋಮೀಟರ್ ವೇಗದಲ್ಲಿ ಸವಾರಿ ಮಾಡಿದ್ರೆ 5 ನಿಮಿಷಗಳಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಆ ಒಂದು ಸೇತುವೆಯನ್ನ ದಾಟ್ತಾನೆ ಅಂದ್ರೆ 1250 ಮೀಟರ್ ಆ ಒಂದು ಸೇತುವೆ ಉದ್ದ ಆಗಿರ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ. ಇದನ್ನು ತಾವು ಗಮನಿಸ್ತಾ ಇರಿ. ಕೊನೆಯದಾಗಿ ಇನ್ನೊಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಪ್ರಶ್ನೆಯನ್ನು ನೋಡಿ ಈ ಒಂದು ವಿಡಿಯೋನ ಮುಗಿಸೋಣ. ಆತ್ಮೀಯರೇ, ಈ ಒಂದು ಕೊನೆಯ ಸಮಸ್ಯೆಯನ್ನು ನೋಡ್ರಿ. ಇದನ್ನ PSI ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. 65 ಕಿಲೋಮೀಟರ್ ಉದ್ದವಿರುವ ರೈಲೊಂದು ಟೆಲಿಗ್ರಾಫ್ ಕಂಬವನ್ನು ದಾಟಲು 5 ಸೆಕೆಂಡ್ಗಳನ್ನು ತೆಗೆದುಕೊಂಡರೆ 117 ಮೀಟರ್ ಉದ್ದ ಪ್ಲಾಟ್ಫಾರ್ಮ್ ದಾಟಲು ಎಷ್ಟು ಕಾಲ ತೆಗೆದುಕೊಳ್ಳುತ್ತದೆ? ಈ ರೀತಿ ಪ್ರಶ್ನೆಗಳು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇಲ್ಲಿ ಮೊದಲಿಗೆ ನಾವು ಪರಿಹಾರದೊಳಗ ಇದು ವಿಚಾರ ಮಾಡಿ ಮಾಡಿಬಿಟ್ರೆ ಬರೀ ಎರಡೆರಡು ಸಣ್ಣ ಸೂತ್ರದೊಳಗ ಉತ್ತರ ಗೊತ್ತಾಗ್ತದೆ ನಮ್ಗೆ. ಆದರೆ ಅಲ್ಲಿ ಎಕ್ಸಾಮ್ ಒಂದು ಪ್ರೆಷರ್ನಲ್ಲಿ ನಮಗೆ ಫಾರ್ಮುಲಾಗಳು ಹೊಳೆಯುವುದಿಲ್ಲ. ನೋಡ್ರಿ ಹೆಂಗೈತಿ, 65 ಕಿಲೋಮೀಟರ್ ಉದ್ದದ ರೈಲೊಂದು ಟೆಲಿಗ್ರಾಫ್ ಕಂಬವನ್ನು ದಾಟಲು 5 ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಅಂದ್ರೆ ಈಗ ಏನ್ ಮಾಡ್ಬೇಕು ನಾವೀಗ? 65 ಕಿಲೋಮೀಟರ್ ಉದ್ದ ಐತೆ ಇದು ರೈಲ್ವೆ, ಕಾಲ ಎಷ್ಟು ತಗೊಂಡೈತಿ? 5 ಸೆಕೆಂಡ್ಗಳನ್ನು ತೆಗೆದುಕೊಂಡಿದೆ. ಹೌದಾ? ಹಂಗಾದ್ರೆ ವೇಗ ಎಷ್ಟು ಅಂತ ಕೇಳಿದಾಗ ವೇಗ ಇಸ್ಕೊಟ್ಟು ಕಾಲ ಡಿವೈಡೆಡ್ ಬೈ ಸಮಯ, ಸಾರಿ ವೇಗ ಇಕ್ಕೊಟ್ಟು ದೂರ ಡಿವೈಡೆಡ್ ಬೈ ಕಾಲ. ಆವೇನೋ ಮಾಡಿದ್ವಿ, ದೂರ ಇಕ್ಕೊಟ್ಟು ವೇಗ ಇಂಟು ಕಾಲ ಅಂತೇಳಿ. ಈಗ ವೇಗ ಕಂಡಿಡಿ ಆಯ್ತು, ದೂರ ಡಿವೈಡ್ ಬೈ ಕಾಲ ಮಾಡ್ಕೋಬೇಕು. ದೂರ ಎಷ್ಟೈತಿ? 65 ಕಿಲೋಮೀಟರ್ ಐತೆ. ಕಾಲ ಎಷ್ಟೈತಿ? 5 ಸೆಕೆಂಡ್. ಎಷ್ಟಕ್ಕ ವೇಗ? 5 ಒಂದೇ 5 ಒಂದೇ 5 ಮೂರಲೆ 13 ಸೆಕೆಂಡ್. ಎಷ್ಟು ಬಂತದೆ? 13 ಮೀಟರ್ ಪರ್ ಸೆಕೆಂಡ್ ಬಂತು. ಯಾಕೆ 65 ಮೀಟರ್ ಉದ್ದವಿರುವ ರೈಲೊಂದು ಟೆಲಿಗ್ರಾಫ್ ಕಂಬವನ್ನು ದಾಟಲು 5 ಸೆಕೆಂಡ್ ತೆಗೆದುಕೊಂಡ್ರೆ ಎಷ್ಟು ಬರ್ತದೆ ಅಂತಂದ್ರೆ 65 ಮೀಟರ್ ಅಂತಂದ್ರೆ 65/5 ಅಂದ್ರೆ 13 ಮೀಟರ್ ಪರ್ ಸೆಕೆಂಡ್ ಬರ್ತೈತೆ. ಇದು ವೇಗ ಆಯ್ತು. ಇನ್ನೇನು ಕಂಡಿಡಿಬೇಕು ನಾವು? ಕಾಲ ಕಂಡಿಡಿಬೇಕು. ಹಾ, ಕಾಲ ಅಂದ್ರೆ ಹೆಂಗೈತದ? ಈಗ ನಾವು ಟೋಟಲಿ ಸಮಯ ಕಂಡಿಡಿಬೇಕು. ಸಮಯ ಹೆಂಗೆ ಕಂಡಿಡಿದ್ ನಾವೀಗ? ದೂರ ಡಿವೈಡ್ ಬೈ ವೇಗ ಮಾಡುದು.